Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕೃಪೆ ಮಾಡಿ ಹೇಳಿ ಪ್ರಭು, ನಮ್ಮ ಆರಾಧ್ಯ ದೇವರು ಯಾರು? ನಿಮ್ಮ ಆರಾಧ್ಯರ ಹೆಸರು ರಾಮ. ರಾಮ ಪುರುಷೋತ್ತಮನೆ ರಾಮ ಜೈ ರಾಮ 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 ವೀರ ರಾಮ ಅದ್ಭುತ ಮನೆ ರಾಮ ಜೈ ರಘು ವೀರ ಪ್ರಭು ನಮ್ಮ ಹೃದಯದಲ್ಲಿ ವೀಣೆ ಸಂಗೀತ ಕೇಳಿಸ್ತು ರಾಮ ನಾಮವನು ಭಜಿಸಲು ಹನುಮ ಪಾವನವಾಯಿತು ಅವನ ಜನುಮ ರಾಮ 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 ನಾಮವು ಜೀವನ ಸಾರ ರಾಮ ನಾಮವೇ ಪ್ರಾಣಾಧಾರ ರೋಮ ರೋಮದಲ್ಲಿ ರಾಮನ ನಾಮ ಪಾವನವಾಯಿತು ಅವನ ಜನುಮ ರಾಮ 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 ಅದ್ಭುತ ದೇವಿ ಅಂಜನಿ ನಿಮ್ಮ ಪುತ್ರ ಮಾರುತಿ ಸೃಷ್ಟಿಗೆ ಭಕ್ತಿಯ ಎಂತಹ ಪಾಠ ಕಲಿಸುತ್ತಾನೆಂದರೆ ಇಡೀ ಸೃಷ್ಟಿಯಲ್ಲಿ ಅವನನ್ನು ಭಕ್ತ ಶ್ರೇಷ್ಠನೆಂದು ಕರೆಯುತ್ತಾರೆ ಇದು ಋಷಿ ದೂರ್ವಾಸರ ಆಶೀರ್ವಾದ ನೃತ್ಯವ ನೋಡಿ ಪ್ರಕೃತಿಯೇ ಆನಂದದಿ ಬಾಗಿ ಹನುಮನ ಕಣ ಕಣ ಹರುಷವೆ ಪರಮ ಪಾವನವಾಯಿತು ಅವನ ಜನುಮ ರಾಮ 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 ಮಾರುತಿಯ ಭಕ್ತಿಯಲ್ಲಿ ನಿಮ್ಮ ಮನಸ್ಸು ಸಹ ಕಳೆದು ಹೋಗಿದೆಯಾ ದೇವಿ ಅವಶ್ಯವಾಗಿ ಪ್ರಭು ಪ್ರಕೃತಿಯ ಸರ್ವಶ್ರೇಷ್ಠ ಭಾವನೆಗಳಲ್ಲಿ ಒಂದು ನಿಸ್ವಾರ್ಥ ಭಕ್ತಿ ಮತ್ತು ಮಾರುತಿಗೆ ತನ್ನ ಆರಾಧ್ಯರಲ್ಲಿರುವ ಪ್ರೇಮ ಅದೇ ನಿಸ್ವಾರ್ಥ ಭಕ್ತಿಯ ಪ್ರತಿಬಿಂಬ ಮಾರುತಿಯೇ ಧನ್ಯ ಅವನ ರಾಮ ಭಕ್ತಿ ಇನ್ನೂ ಶ್ರೇಷ್ಠ ಅಲ್ಲಿ ನೋಡಿ ಪ್ರಭು ಎಲ್ಲ ವನ್ಯ ಪ್ರಾಣಿಗಳು ತಮ್ಮ ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟು ತಮ್ಮಲ್ಲಿರುವ ಹಸಿವು ದಾಹವನ್ನು ಬಿಟ್ಟು ಹೇಗೆ ರಾಮ ನಾಮ ಜಪ ಮಾಡುತ್ತಾ ಮಗ್ನವಾಗಿವೆ ಎಂದು
ನಿರ್ಮಲ ಪವಿತ್ರ ಭಕ್ತಿ ಎಲ್ಲಾ ಮಿತಿಗಳನ್ನು ಅಳಿಸಿ ಹಾಕುತ್ತದೆ ದೇವಿ. ಇದೇ ಕಾರಣಕ್ಕಾಗಿ ಎಲ್ಲ ವನ್ಯಜೀವಿಗಳು ರಾಮ ಜಪದಲ್ಲಿ ಮಗ್ನವಾಗಿವೆ. ಇಲ್ಲಿ ಮಾರುತಿಗೆ ಆರಾಧ್ಯರು ಸಿಕ್ಕಿದ್ದಾರೆ. ಅಲ್ಲಿ ಮಾತೆ ಅಂಜನಿ ಕಾತುರದಿಂದ ತನ್ನ ಪುತ್ರನನ್ನು ಕಾಯುತ್ತಿದ್ದಾಳೆ. ಇದೆಂತಹ ವಿಡಂಬನೆ ಪ್ರಭು! ಮಾರುತಿ ತನ್ನ ಮನೆಯ ದಾರಿಯನ್ನೇ ಮರೆತಿದ್ದಾನೆ. ಭಕ್ತಿಗಿಂತ ಹೆಚ್ಚು ಮಾದಕತೆ ಬೇರೆ ಯಾವ ವಸ್ತುವಿನಲ್ಲೂ ಇಲ್ಲ ದೇವಿ. ಆದರೆ ನೀವು ಚಿಂತಿಸದಿರಿ, ರಾಮ ಈ ಭಕ್ತನನ್ನು ಸರಿದಾರಿ ತಲುಪಿಸುವ ನಾವಿಕ. ಯಾರು ರಾಮನಾಮ ಜಪಿಸುವರೋ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರುವುದಿಲ್ಲ. ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ರಾಮನೇ ಕರೆದುಕೊಂಡು ಹೋಗುತ್ತಾನೆ. ನೀನು ಚಿಂತಿಸಬೇಡ ಅಂಜನಿ, ಇಂದು ಸ್ವಯಂ ದೂರ್ವಾಸ ಋಷಿಗಳೇ ನಮ್ಮ ಮಾರುತಿಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ ಅಂಜನಿ. ಚಿಂತೆ ಮಾಡಲೇಬೇಕಾಗಿದೆ ಅಕ್ಕ, ನಿಮಗೂ ಈ ವಿಷಯ ಗೊತ್ತಿದೆ. ಇವತ್ ಎಷ್ಟು ದೊಡ್ಡ ವಿಪತ್ತು ನಮ್ಮೆಲ್ಲರ ಮೇಲೆ ಬಂದ್ಬಿಡ್ತಿತ್ತು. ಇದಕ್ಕೆ ಕಾರಣ ಪುತ್ರ ಮಾರುತಿಯ ಉದ್ದಟತನ. ಋಷಿ ದೂರ್ವಾಸರು ನಿಮ್ ಪ್ರತೀಕ್ಷೆ ಮಾಡ್ತಾರೆ ಅಂತ ನಾನೇ ಖುದ್ದಾಗಿ ಹೋಗಿ ಹೇಳಿದೆ. ಆದ್ರೂ ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದಾದ್ರೂ ಯಾಕೆ? ಅದು ಯಾರಿಗೂ ಹೇಳದೆ ಹೋಗಿದ್ದಾರೆ ಅಂಜನಿ. ಅವನಿನ್ನು ಪುಟ್ಟ ಬಾಲಕ, ಅವನಿಗೇನು? ಇವತ್ತವ್ರು ನಮ್ಮ ಆಜ್ಞೆನ ಉಲ್ಲಂಘನೆ ಮಾಡಿದರೆ ಇದಕ್ಕೆ ಖಂಡಿತವಾಗಿ ಶಿಕ್ಷೆ ಆಗ್ಲೇಬೇಕು. ನೋಡಿದ್ರ ಅವ್ರ ದುಸ್ಸಾಹಸನ, ಇನ್ನು ಅವ್ರು ಹಿಂದಿರುಗ್ಲೇ ಇಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ ಅಕ್ಕ, ನನಗ್ ಪೂರ್ಣ ವಿಶ್ವಾಸ ಇದೆ ಮತ್ತೊಮ್ಮೆ ಮಾರುತಿ ಈ ತಪ್ಪು ಮಾಡೋದಿಲ್ಲ. ರೋಮಾ, ನಾವು ಅವ್ರನ್ನ ಅತ್ಯಂತವಾಗಿ ಪ್ರೀತಿಸ್ತಿರೋದು ಇದಕ್ಕೆಲ್ಲ ಕಾರಣ ಅವರನ್ನ ಶಿಸ್ತಿನಲ್ಲಿ ಬೆಳೆಸಲೇಬೇಕು. ಮನಸ್ಸಿನಲ್ಲಿ ಒಂದು ಶಂಕೆ ಇದೆ ಪ್ರಭು. ನೀವು ಮಾರುತಿಗೆ ಈ ಜಗತ್ತಿನ ಪ್ರಭಾವಶಾಲಿ ಮಂತ್ರ ಕೊಟ್ಟಿದ್ದೀರಿ. ಅದರಿಂದ ಭಕ್ತಿಯ ಮಾರ್ಗದಲ್ಲಿ ನಡೆದು ಅವನು ಒಂದು ದಿನ ಈ ಸೃಷ್ಟಿಯ ಸರ್ವಶ್ರೇಷ್ಠ ಭಕ್ತನಾಗುತ್ತಾನೆ. ಮಾರುತಿ ಎಲ್ಲವನ್ನೂ ತ್ಯಾಗ ಮಾಡಿ ರಾಮನನ್ನು ಹಿಂಬಾಲಿಸಿದಾಗ ಮಾತೆ ಅಂಜನಿ ಅದನ್ನು ಹೇಗೆ ಸಹಿಸಿಕೊಳ್ಳುತ್ತಾಳೆ? ಹಾಗೆ ಮಾತೆ ಅಂಜನಿ ಈ ಮಾರ್ಗದಲ್ಲಿ ಹೋಗಲು ಮಾರುತಿಗೆ ಅನುಮತಿ ಕೊಡದೇ ಇದ್ದರೆ ಮಾರುತಿಯ ಮುಂದಿನ ಭವಿಷ್ಯ ಏನು ಪ್ರಭು? ಅವರಿಬ್ಬರ ಮಧ್ಯೆ ಒಂದು ಸಮತೋಲನ ಸ್ಥಾಪಿಸಬೇಕಾಗುತ್ತದೆ. ಆಗ ಮಾರುತಿಯ ಭಕ್ತಿಯೂ ಕಡಿಮೆ ಆಗುವುದಿಲ್ಲ, ಮತ್ತು ಅಂಜನಿಯ ವಾತ್ಸಲ್ಯ ಸಹ. ಮಮತೆಯ ಆ ಆನಂದ ಕೇವಲ ಅವರ ಅವಶ್ಯಕತೆ ಅಲ್ಲ, ನಮಗೂ ಸಹ ಅದೇ ಅಪೇಕ್ಷೆ ಇದೆ ದೇವಿ. ವಿಚಿತ್ರವಾಗಿದೆ ಈ ಭಾವನೆ. ಅಮ್ಮನ ಮಮತೆಯ ಅನುಭವವೇ ಹಾಗೆ. ನಿಮ್ಮ ಸಮಾನ ಯೋಗಿಯ ಮನಸ್ಸೂ ಸಹ ಪುಳಕಿತಗೊಳ್ಳುತ್ತದೆ. ಮತ್ತೆ ಆ ಸಮತೋಲನವನ್ನು ಹೇಗೆ ಸ್ಥಾಪಿಸುವಿರಿ? ನಮ್ಮೆದುರು ಇರುವ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕಬೇಕು ದೇವಿ. ಏಕೆಂದರೆ ನಮಗೂ ಸಹ ಮಮತೆ ಬೇಕು, ಮತ್ತು ಈ ಕಾರ್ಯ ಸ್ವಯಂ ನಾವೇ ಮಾಡಬೇಕು. ಮಹಾದೇವನ ರುದ್ರಾವತಾರವಾದ ಮಹಾಯೋಗಿ ದೂರ್ವಾಸರಿಗೆ ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ನಿಮಗೆ ನಮ್ಮ ಪರಿಚಯ ಹೇಗೆ ಗೊತ್ತು? ನಿಮ್ಮ ಈ ಗೌರಿ ಶಂಕರ ರುದ್ರಾಕ್ಷಿಯಿಂದ. ನಮ್ಮ ಅಮ್ಮನೇ ನಮ್ಮ ಜ್ಞಾನದ ಭಂಡಾರ. ಅವರೇ ನಮಗ್ ಹೇಳಿದ್ದು ನೀವು ಮಹಾದೇವನ 9ನೇ ರುದ್ರಾವತಾರ ಅಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.